ಓಂ ನಮೋ ವ್ರಾತಪತದೇ ನಮೋ ಗಣಪತದೇ ನಮ ಪ್ರಮಥಪತದೇ ನಮಸ್ತೆ ಸ್ತುಲಂಬೋದ್ರಾಜೇಕದಂತಾಯ ವಿಘ್ನ ವಿನಾಶಿನೇ ಶ್ರೀ ಶಿವಸುತಾಯ ಶ್ರೀ ವರದಮೂರ್ತಜೇ ನಮೋ ನಮಃ. ನನ್ನ ಆರಾಧ್ಯ ದೈವವಾಗಿರ್ತಕ್ಕಂಥ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಭಗವಂತನ ಒಂದು ಪ್ರಸಾದದಿಂದ ಎಲ್ಲರಿಗೂ ಯೋಗಕ್ಷೇಮಗಳು ನಡೀತಾ ಇದೆ. ಅದರಲ್ಲಿ ಅವರವರು ಅವರ ಕೆಲಸಗಳು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಸಾರ್ವತ್ರಿಕವಾಗಿ ದುಡಿತಕ್ಕಂಥವ್ರು ಕೆಲವರು ಅಂಥವ್ರನ್ನ ಹುಡುಕಿ ಅವ್ರನ್ನ ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ಭಾಳ ದೊಡ್ಡ ವಿಚಾರ. ಅದು ನಮ್ಮ ಭಾರತೀಯ ಸಂಗೀತ ಶಾಸ್ತ್ರ ದಿನಾಚರಣೆಯ ವತಿಯಿಂದ ಸತ್ಯನಾರಾಯಣ ಸಂಸ್ಮರಣ ಪ್ರಶಸ್ತಿ ಪುರಸ್ಕಾರ. ಈ ಪುರಸ್ಕಾರ ನಮ್ಮ ಶ್ರೀಮಾನ್ ನಮ್ಮ ಆತ್ಮೀಯರು ಎಸ್ ಆರ್ ನರಸಿಂಹಮೂರ್ತಿಯವರ್ ಅವರಿಗೆ ಲಭಿಸ್ತಾ ಇದೆ. ಇದನ್ನು ಕೊಡ್ತಾ ಇದ್ದೀರಿ, ಬಹಳ ಸಂತೋಷವಾದ ವಿಷಯ. ಕಾರಣ ಏನು ಅಂತಂದರೆ ನರಸಿಂಹಮೂರ್ತಿಯವರು ವಾಗ್ಮಿಗಳು, ಮತ್ತು ಗ್ರಂಥವನ್ನು ಒಂದೊಂದು ಆಚಾರ ವಿಚಾರಗಳನ್ನು, ಅದು ಮಾತ್ರವಲ್ಲದೆ ಅಮ್ಮನವರ ವಿಷಯಗಳಲ್ಲಿ, ಅದು ಲಲಿತೆಯ ದೇವಿಯ ವಿಷಯದಲ್ಲಿ ಬಹಳ ಬಹಳಷ್ಟು ಆಳವಾಗಿ ಅವರು ಕೆಲಸ ಮಾಡಿರ್ತಕ್ಕಂಥವ್ರು. ಅಂಥ ಗ್ರಂಥಗಳ ಜಾಸ್ತಿ ಅವರು ಬರೆದಿರೋರು, ಅಂಥ ಪುಸ್ತಕಗಳನ್ನು ಬಿಡುಗಡೆ ಮಾಡಿ ಬೇಕಾದಷ್ಟು ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದಾರೆ. ಮತ್ತು ಮೂಲಮಂತ್ರಗಳು, ಹಲವಾರು ಮೂಲಮಂತ್ರಗಳನ್ನು ಕಂಡಿಡಿದು ಅದನ್ನು ಒಂದಾಗಿ ಮಾಡಿ ಅದನ್ನು ಕೂಡ ನಮ್ಮ ವೈದಿಕ ಪರಂಪರೆಗೆ ಬೇಕಾಗ್ಬೋದು ಅಂತಕ್ಕಂಥ ಒಂದರಿಂದ ಅದನ್ನು ಮಾಡಿದ್ದಾರೆ. ಈ ರೀತಿ ಹಲವಾರು ಗ್ರಂಥಗಳು, ಒಂದಲ್ಲ ಎರಡಲ್ಲ ಸದಾ. ಇನ್ನೊಂದು ಮತ್ತೆ ಅವರಲ್ಲಿ ನಗುಮುಖ, ಮತ್ತು ಅವರು ಸದಾ ಸರ್ವದಾ ಸಾಧಾರಣ ಲಲಿತೆಯ ಒಂದು ಶ್ರೀಚಕ್ರದ ಒಂದು ಪೂಜೆ ಅರ್ಚನೆ ಅದರಲ್ಲಿ ನಿರತರವಾಗಿರ್ತಾರೆ. ಅದು ಮಾತ್ರವಲ್ಲದೆ ವೇದದ ವಿಚಾರಗಳಲ್ಲಿ ಬಹಳಷ್ಟು ಅದನ್ನು ಆತ್ಮಾವಲೋಚನೆ ಮಾಡಿ ಅದನ್ನು ವಿಚಾರ ಮಾಡಿ ಅದನ್ನು ವಿಚಾರ ತಿಳ್ಕೊಂಡು ಅದ್ರ ಬಗ್ಗೆನೂ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಈ ರೀತಿ ಅಂಥವ್ರಿಗೆ ಈ ಪುರಸ್ಕಾರ ಸಿಗ್ತಾ ಇದ್ದ ಬಹಳ ಸಂತೋಷ. ಕೊಡ್ತಾ ಇರೋರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕಾರಣ ಏನು ಅಂದರೆ ಪುರಸ್ಕಾರದಿಂದ ಪರಸ್ಪರ ಒಂದು ಯೋಗಕ್ಷೇಮ. ಹೇಗೆ ಅಂತಂದರೆ ಪುರಸ್ಕಾರ ತಗೊಳ್ತಕ್ಕಂಥವ್ರು ಯೋಗ್ಯವಾಗಿರುವಾಗ ಈ ಪುರಸ್ಕಾರಕ್ಕೂ ಬೆಲೆ, ಹಾಗಾಗಿ ಎರಡಕ್ಕೂ ಪರಸ್ಪರ ಇಬ್ಬರಿಗೂ ಇರತಕ್ಕಂಥ ಒಂದು ಇದು. ಅದರಲ್ಲಿ ನಮ್ಮ ಪ್ರಾಚೀನವಾಗಿರತಕ್ಕಂಥ ನಮ್ಮ ಮೈಸೂರು ಪರಂಪರೆಯ ಮಹಾರಾಜರ ಸಾನ್ನಿಧ್ಯದಲ್ಲಿ ಇಡ್ತಾ ಇರತಕ್ಕಂಥ ಇನ್ನೂ ಸಂತೋಷ ಕೊಡ್ತಾ ಇದೆ. ಯಾಕೆಂದರೆ ಅವರಿದ್ದಾಗ ಏನಿದ್ರು ಕೂಡ ಅವರಿದ್ದಾರೆ ಅಂತಂದರೆ ಅದೊಂದು ಮಹತ್ವದ ವಿಚಾರ. ಈ ರೀತಿಯಾದಂಥದ್ದು ನಮಗೆ ಬಹಳ ಸಂತೋಷ ಕೊಡ್ತಾ ಇದೆ. ಭಗವಂತನ ಕೃಪೆ, ನಮ್ಮ ಪರಮಾಚಾರ್ಯ ಅನುಗ್ರಹ ಮೇಲೆ ಅಭಿವೃದ್ಧಿ ಹೊಂದಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ರಾಮ್ ರಾಮ್.